ದಯವಿಟ್ಟು ಒಂದ್ ನಿಮಿಷ ಇರಿ ಸರ್. ಈಗಾಗಲೇ ಗೌರ್ಮೆಂಟ್ನವರು ರೋಡ್ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್ ಅಂತ 200,000 ಟ್ಯಾಕ್ಸ್ ತಗೊಂಡವ್ರು ಸರ್. ಅದು ಅಲ್ಲದೆ ದಿನ ಪೆಟ್ರೋಲ್ ಹಾಕ್ಸ್ತೀನಲ್ಲ, 1 ಲೀಟರ್ಗೆ 50 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಸರ್. ಹಂಗನ್ಬಿಟ್ಟು ನಮಗೆ ಕಾರ್ ನಿಲ್ಸಕ್ಕೆ ಪಾರ್ಕಿಂಗ್ ಲಾಟ್ ಏನೋ ಮಾಡೋರ ಗೌರ್ಮೆಂಟ್ನವರು ಮಾಡಿಲ್ಲ. ಆಮೇಲೆ ಹಳ್ಳದಲ್ಲಿ ರೋಡ್ ಆಯ್ತು, ರೋಡ್ನಾಗ ಹಳ್ಳ ಆಯ್ತು ಗೊತ್ತಾಗ್ತಿಲ್ಲ ಸರ್. ಆಮೇಲೆ ರೋಡ್ನಾಗವಲ್ಲ ಬಾವಿಗಳು, ಅವನ್ನೆಲ್ಲ ಮುಚ್ಚಿ ನಿಮಗೂ ಫೈನ್ ಕೇಳಕ್ ಒಂದು ಮರ್ಯಾದೆ. ಒಳ್ಳೆ ಕುಡ್ಕೊಂಡ್ ಸವಾಸ ಆಯ್ತಲ್ರಿ, ಏನೇನೋ ಬಗುಲ್ ಬೇಡ, ಮುಚ್ಕೊಂಡು ಫೈನ್ ಕಟ್ಬಿಟ್ಟು ಹೋಗ್ತಾ. ಏನಂದ್ರೆ ಕುಡ್ಕೊಂಡ್ ಸವಾಸನ? ನಮ್ಮಂತ ನಿಷ್ಠಾವಂತ ಪ್ರಜೆಗಳು ಪ್ರತಿದಿನ ನಿಯತ್ತಾಗಿ ಟ್ಯಾಕ್ಸ್ ಕಟ್ತಾ ಇರೋದ್ರಿಂದಲೇ ನಿಮ್ಗೆ ತಿಂಗಳಿಗೆ ಸರಿಯಾಗಿ ಸಂಬಳ ಬರ್ತಾ ಇರೋದು. ಫಸ್ಟ್ ನಿನ್ ಫೈನ್ ಕಟ್ಬಿಟ್ಟು ದಯವಿಟ್ಟು ಒಂದ್ ನಿಮಿಷ ಇರಿ ಸರ್. ಈಗಾಗಲೇ ಗೌರ್ಮೆಂಟ್ನವರು ರೋಡ್ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್ ಅಂತ 200,000 ಟ್ಯಾಕ್ಸ್ ತಗೊಂಡವ್ರು ಸರ್. ಅದು ಅಲ್ಲದೆ ದಿನ ಪೆಟ್ರೋಲ್ ಹಾಕ್ಸ್ತೀನಲ್ಲ, 1 ಲೀಟರ್ಗೆ 50 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಸರ್. ಹಂಗನ್ಬಿಟ್ಟು ನಮಗೆ ಕಾರ್ ನಿಲ್ಸಕ್ಕೆ ಪಾರ್ಕಿಂಗ್ ಲಾಟ್ ಏನೋ ಮಾಡೋರ ಗೌರ್ಮೆಂಟ್ನವರು ಮಾಡಿಲ್ಲ. ಆಮೇಲೆ ಹಳ್ಳದಲ್ಲಿ ರೋಡ್ ಆಯ್ತು, ರೋಡ್ನಾಗ ಹಳ್ಳ ಆಯ್ತು ಗೊತ್ತಾಗ್ತಿಲ್ಲ ಸರ್. ಆಮೇಲೆ ರೋಡ್ನಾಗವಲ್ಲ ಬಾವಿಗಳು, ಅವನ್ನೆಲ್ಲ ಮುಚ್ಚಿ ನಿಮಗೂ ಫೈನ್ ಕೇಳಕ್ ಒಂದು ಮರ್ಯಾದೆ. ಒಳ್ಳೆ ಕುಡ್ಕೊಂಡ್ ಸವಾಸ ಆಯ್ತಲ್ರಿ, ಏನೇನೋ ಬಗುಲ್ ಬೇಡ, ಮುಚ್ಕೊಂಡು ಫೈನ್ ಕಟ್ಬಿಟ್ಟು ಹೋಗ್ತಾ. ಏನಂದ್ರೆ ಕುಡ್ಕೊಂಡ್ ಸವಾಸನ? ನಮ್ಮಂತ ನಿಷ್ಠಾವಂತ ಪ್ರಜೆಗಳು ಪ್ರತಿದಿನ ನಿಯತ್ತಾಗಿ ಟ್ಯಾಕ್ಸ್ ಕಟ್ತಾ ಇರೋದ್ರಿಂದಲೇ ನಿಮಗೆ ತಿಂಗಳಿಗೆ ಸರಿಯಾಗಿ ಸಂಬಳ ಬರ್ತಾ ಇರೋದು.